ಸುವರ್ಣ ಶಿಕ್ಷಣ ಮೆಗಾ ಎಜುಕೇಶನ್ ಎಕ್ಸ್ಪೋ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ರವಿಕುಮಾರ್ ಸರ್ ಸಂಸ್ಥೆಗಳ ವಿಷಯಕ್ಕೆ ಬರೋದಾದರೆ ನಿಮ್ಮ ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಯಾವೆಲ್ಲ ಹೊಸ ಕೋರ್ಸ್ಗಳಿವೆ ಜೊತೆಗೆ ಯಾವೆಲ್ಲ ಓವರ್ ಆಲ್ ಕೋರ್ಸಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮೇಡಮ್ ನಮ್ದು ದಿ ಆಕ್ಸ್ಫರ್ಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಲ್ಲಿ ಆದಂತಹ ಇನ್ಸ್ಟಿಟ್ಯೂಷನ್ಸ್ ಕೆ ಜಿಯಿಂದ ಪಿ ಜಿ ಪಿ ಜಿಯಿಂದ ಪಿ ಎಚ್ ಡಿವರೆಗೂ ಮಾಡಬೇಕು ಅಂತ ಆಸಕ್ತಿ ಇರೋರಿಗೆ ಎಲ್ಲ ಅವಕಾಶಗಳು ನಮ್ಮಲ್ಲಿ ಇದೆ ನಮ್ಮ ಸಂಸ್ಥೆಗಳು ಒಟ್ಟು ಮೂವತ್ತಾರು ಸಂಸ್ಥೆಗಳು ಇವೆ ಐದು ಜಾಗದಲ್ಲಿ ಇದೆ ಜೆ ಪಿ ನಗರ ಎಚ್ ಎಸ್ ಆರ್ ಲೇಔಟ್ ಬೊಮ್ಮನಹಳ್ಳಿ ಓಂಗ್ಸಂದ್ರ ಅತ್ತಿ ಬೆಲೆ ಈ ಐದು ಜಾಗದಲ್ಲಿ ವಿಸ್ತೀರವಾಗಿ ಈ ಸಂಸ್ಥೆಗಳು ಪ್ರಾರಂಭ ಆಗಿದೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಮೊದಲೇ ಆಯ್ಕೆ ಎಮ್ ಬಿ ಬಿ ಎಸ್ ಮೆಡಿಕಲ್ ಇರುತ್ತೆ ಸೊ ಮೆಡಿಕಲ್ ಅತಿ ಬೆಲೆಯಲ್ಲಿ ಯೂಜ್ ಕ್ಯಾಂಪಸ್ನಲ್ಲಿ ಆಗಿದೆ ಅದನಂತರ ಬರೋದು ಇ ಟಿ ವಿದ್ಯಾರ್ಥಿಗಳಿಗೆ ಅಂತಂತಂದರೆ ಇಂಜಿನಿಯರಿಂಗ್ ಮುಖ್ಯ ಏನು ಮಾಡುತ್ತೆ ನಮ್ಮಲ್ಲಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಎಲ್ಲ ಕೋರ್ಸ್ಗಳಿದೆ ಕಂಪ್ಯೂಟರ್ ಸೈನ್ಸ್ ಆಗಲಿ ಇನ್ಫಾರ್ಮೇಷನ್ಸ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಸಿವಿಲ್ ಬಯೋಟೆಕ್ನಾಲಜಿ ಆರ್ಕಿಟೆಕ್ಚರು ಕೂಡ ಒಂದು ಸ್ಟ್ಯಾಂಡಲೋನ್ ಇನ್ಸ್ಟಿಟ್ಯೂಷನ್ ಆಗಿ ನಾವು ರನ್ ಇದ್ದೀವಿ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಕೋರ್ಸ್ಗಳ ಬಗ್ಗೆ ಆಸಕ್ತಿ ಇರುತ್ತೆ ಹಾಗಾಗಿ ಆ ಕೋರ್ಸ್ಗಳು ಕೂಡ ಅವರಿಗೆ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಕೋರ್ಸು ತುಂಬ ಡಿಮ್ಯಾಂಡ್ ಇದ್ದು ಆ ಕೋರ್ಸ್ಗಳಿಗೆ ಕಡೆ ವಿದ್ಯಾರ್ಥಿಗಳು ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಹಾಗಾಗಿ ಈ ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ನ ಆಯ್ಕೆ ಮಾಡಬೇಕು ಅಂದರೆ ಕಣ್ಣು ಮುಚ್ಚಿಕೊಂಡು ಆಕ್ಸ್ಫೋರ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಜಂಪ್ ಮಾಡ್ಬೋದು ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂತಂದರೆ ರೌಂಡ್ ಒನ್ ರೌಂಡ್ ಟು ಎಕ್ಸ್ಟೆಂಡೆಡ್ ರೌಂಡ್ ಈ ತಿರ್ಗಾ ಹಾಗೆ ಯಾವುದೇ ರೀತಿ ಎಲ್ಲ ರೌಂಡಲ್ಲೂ ಕೂಡ ಆ ಥರ ಮಾ ಇದು ಮಾಡ್ತಾ ಇರ್ತಾರೆ ಹಾಗಾಗಿ ಈ ಎಕ್ಸ್ಪೋ ಮುಖಾಂತರ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಆ ಸ್ಟಾಲಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ನಮ್ಮ ಸಂಸ್ಥೆ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಕ್ಕಪಕ್ಕ ಇರೋ ಇನ್ಸ್ಟಿಟ್ಯೂಷನ್ಗಳಿಗೆ ಎಲ್ಲ ಜೊತೆ ಕಂಪೇರ್ ಮಾಡಿ ಅವ್ರ ಆಸಕ್ತಿ ಇರುವಂಥ ಕೋರ್ಸ್ಗಳಿಗೆ ಅವರು ಸೇರಿಕೊಳ್ಳಿ ಅಂತ ಈ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೀಕ್ಷಕರೇ ಸಣ್ಣದಾಗ್ ಮಾಹಿತಿ ಕೊಡ್ತಾ ಇದಾರೆ ಆದ್ರೆ ನೀವು ಎಕ್ಸ್ಪೋಗೆ ಬಂದ್ರಿ ಅಂದ್ರೆ ಇನ್ಫಾರ್ಮೇಶನ್ ಸಿಗುತ್ತೆ ಕೊಡೋದಕ್ಕೆ ಪರಿಣಿತರು ಇರ್ತಾರೆ ಲಕ್ಷ್ಮೀನಾರಾಯಣ್ ಸರ್ ನಿಮ್ಮ ಸಂಸ್ಥೆ ಬಗ್ಗೆ ವಿವರಿಸೋದಾದ್ರೆ ಹೊಸ ಕೋರ್ಸ್ ಗಳು ಏನಾದ್ರೂ ಇಂಟ್ರೊಡ್ಯೂಸ್ ಮಾಡಿದಿರಾ ನೌಕೀಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರ್ಕೋಬಹುದು ನೌಕೀಸ್ ಅನ್ನೋ ಹೆಸರು ಎಂ ಎಸ್ ರಾಮಾಯಣ ಮೊಮ್ಮಗ ನೌಕೋಟಿ ರಾಮ್ ಅಲ್ಲಿಂದ ಬಂದಂತ ಹೆಸರಿದು ನೌಕೀಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರ್ಕೊಳ್ತೇವೆ ನೌಕಿಸಲ್ಲಿ ನಮಗೆ ಬೇಸಿಕ್ ಎಜುಕೇಷನ್ಗಳು ಹೆಚ್ಚಾಗಿದೆ ಅಂದರೆ ಸ್ಕೂಲ್ಗಳು ಅವ್ರಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಕಿಂದ್ರಿ ಗಾರ್ಡನಿಂದ ಟೆಂತ್ವರೆಗೆ ಇರುವಂಥದ್ದು ಅದಾದ ನಂತರ ಪಿ ಯು ಸಿ ಬಿ ಎಸ್ ಸಿ ಕೋರ್ಸ್ಗಳಿದೆ ಸ್ಟೇಟ್ ಬೋರ್ಡ್ಗಳು ಇದೆ ನಮ್ಮ ಇನ್ಸ್ಟಿಟ್ಯೂಷನ್ಗಳು ಬ್ಯಾಂಗ್ಳೂರಿನಲ್ಲಿ ಮತ್ತಿಕೆರೆನಲ್ಲಿರುವಂಥದ್ದು ನೌಕೀಸ್ ಮತ್ತು ನೆಲಮಂಗಲ ಹತ್ತಿರ ಎರಡು ರೆಸಿಡೆನ್ಷಿಯಲ್ ಪಿ ಯು ಕಾಲೇಜ್ಗಳಿದೆ ಎರಡರಲ್ಲೂ ಸೈನ್ಸ್ ಕಾಂಬಿನೇಷನ್ಗೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಇರೋಲ್ಲ ಅದು ರೆಸಿಡೆನ್ಷಿಯಲ್ ಪ್ಲಸ್ ಡೇ ಎರಡೂ ಇರುತ್ತೆ ಅಲ್ಲಿ ಪಿ ಯು ಸಿ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಸೈನ್ಸ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಅಲ್ಲಿ ಬರುವಂಥ ಮಕ್ಕಳು ಇ ಟಿ ಜೆ ಇ ನೀಟ್ ಇಂಥ ಎಕ್ಸಾಮ್ಗಳನ್ನು ತೊಗೊಂಡು ಅವರು ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ಬೋದಾಗತ್ತೆ ಅದಕ್ಕೆ ಎರಡು ಸಪರೇಟ್ ಕ್ಯಾಂಪಸ್ಗಳನ್ನು ಮಾಡಿದ್ದೇವೆ ಗರ್ಲ್ಸ್ಗೆ ಸಪರೇಟ್ ಕ್ಯಾಂಪಸ್ ಇದೆ ಬಾಯ್ಸ್ಗೆ ಸಪರೇಟ್ ಕ್ಯಾಂಪಸ್ ಇದೆ ಕಾಲೇಜ್ಗಳು ಕೂಡ ಬೇರೆ ಬೇರೆ ಇರುತ್ತೆ ನೋ ಕೋ ಎಜುಕೇಷನ್ ಅಂತ ಒಂದು ಅನ್ನ ಅಲ್ಲಿ ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಒಂದು ಹತ್ತು ಹದಿನೆಂಟರ ಜಾಗದಲ್ಲಿ ಇದೆರಡು ಇರುವಂತಹದ್ದು ನಂತರ ಮೈಸೂರಿನಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಗಳಿದೆ ಮೈಸೂರಿನಲ್ಲೂ ಕೂಡ ಸ್ಕೂಲು ಸಿ ಬಿ ಎಸ್ ಸಿ ಮತ್ತೆ ಸ್ಟೇಟ್ ಸಿಲೆಬಸ್ ಸ್ಕೂಲ್ಗಳಿದೆ ಅದ್ರ ಜೊತೆಗೆ ಪಿ ಯು ಸಿ ಕಾಲೇಜ್ ಅಲ್ಲೂ ಕೂಡ ಅಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಎಲ್ಲ ಇದೆ ಅದೆಲ್ಲ ಡೇಸ್ ಸ್ಕಾಲರ್ಗಳು ಅಲ್ಲೂ ಕೂಡ ನೋಡಿ ಬೇಸಿಕ್ ಅಂತ ಹೇಳಿದೆ ನಾನು ಅಲ್ಲೂ ಸ್ಕೂಲ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಅದಾದ ನಂತರ ಹಾಸನದಲ್ಲಿ ಎಂಜಿನಿಯರಿಂಗ್ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೇವೆ ನೀವು ನೋಡ್ಬೋದು ಬೆಂಗಳೂರಿನಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳಿದೆ ಇವಾಗ ಇಂಜಿನಿಯರಿಂಗ್ ಕಾಲೇಜ್ಗಳು ಬೇಕಾದಷ್ಟಿದೆ ನಮ್ಮ ಎಮ್ ಎಸ್ ರಾಮು ತುಂಬ ಇದೆ ಹಾಗಾಗಿ ಹಾಸನದಲ್ಲಿ ಸ್ವಲ್ಪ ಅಲ್ಲಿನ ಸುತ್ತಮುತ್ತ ಜನಗಳಿಗೆಲ್ಲ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಅಲ್ಲೊಂದು ಹನ್ನೆರಡು ಎಕರೆ ಜಾಗದಲ್ಲಿ ಒಂದು ಇಂಜಿನಿಯರಿಂಗ್ ಕ್ಯಾಂಪಸನ್ನು ಮಾಡಿದ್ದೇವೆ ಅಲ್ಲಿ ಈ ನಾಲ್ಕು ಕೋರ್ಸ್ಗಳು ಸಿಗುತ್ತೆ ಅಲ್ಲಿ ಇದೇನು ಇವಾಗೆಲ್ಲರೂ ಹೇಳೋ ಹಾಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಅಂತ ಹೇಳಿ ಅದು ಒಂದಿದೆ ಸಿ ಎಸ್ ಇದೆ ಇವತ್ತು ಸಿ ಗೂ ಡಿಮ್ಯಾಂಡ್ ಇರುವಂಥದ್ದು ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇದೆ ಆನಂತರ ಸಿವಿಲ್ ಇದೆ ಹಾಗೆ ಈ ಇಷ್ಟು ಇನ್ಸ್ಟಿಟ್ಯೂಷನ್ಗಳು ಬ್ಯಾಂಗ್ಳೂರ್ ಮೈಸೂರು ನೆಲಮಂಗಲ ಆ್ಯಂಡ್ ಹಾಸನ ಎಸ್ ಎಸ್ ವೀಕ್ಷಕರೇ ಸೊ ನೀವು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಶನಿವಾರ ಭಾನುವಾರ ಬಂದರೆ ಇನ್ನೂ ಬಹಳಷ್ಟು ಮಾಹಿತಿ ಪಡ್ಕೊಳ್ಬಹುದು ನಿಮ್ಮ ಆಯ್ಕೆ ಬಗ್ಗೆ ಏನೆಲ್ಲ ಅನುಮಾನಗಳಿವೆ ಪ್ರಶ್ನೆಗಳಿವೆ ನಿಮ್ಮ ಆಯ್ಕೆಗೆ ಯಾವ ಶಿಕ್ಷಣ ಸಂಸ್ಥೆ ಬೆಸ್ಟ್ ಆಗುತ್ತೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಲ್ಯಾಕ್ ಆಫ್ ಇಂದ ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗೆ ಹೋಗಿ ಭೇಟಿಯಾಗಿ ಅಲ್ಲಿ ಮಾಹಿತಿ ತಿಳ್ಕೊಬೇಕು ಅನಿಸಿರುತ್ತೆ ಟೈಮ್ ಇರೋದಿಲ್ಲ ಹಾಗಾಗಿ ಬಿಟ್ಟು ಹೋಗಿರುತ್ತೆ ಜೀವನ ಪರ್ಯಂತ ತಂದೆ ತಾಯಿಗೂ ಆ ಕೊರಗಿರುತ್ತೆ ಅಲ್ಲೊಂದು ಸಲ ಹೋಗಿ ಕೇಳಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಇನ್ನೂ ಬೆಟರ್ ಸಿಕ್ತಿತ್ತೇನೋ ಅಂತ ಸೊ ನೀವು ಇಲ್ಲಿಗೆ ಬರೋದ್ರಿಂದ ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಒಂದೇ ಸೂರಿನ ಅಡಿಯಲ್ಲಿ ನೀವು ನೋಡಬಹುದಾಗಿದೆ ನೀವು ಊರೂರು ಸುತ್ತಬೇಕು ಅಂತ ಇಲ್ಲ ಹಾಗಾಗಿ ಮಿಸ್ ಮಾಡದೆ ಮೆಗಾ ಎಜುಕೇಶನ್ ಎಕ್ಸ್ಪೋಗೆ ಭೇಟಿ ಕೊಡಿ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬ್ರೇಕ್ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್